ಶರಣರು ಅಂದರೆ ಅವ್ರದೇ ಆದಂಥ ಒಂದು ಹಾವಭಾವ ಇದೆ, ಒಂದು ನಗುವಿನ ಟಾನಿಕ್ನ ಉಣಬಡಿಸ್ತಾ ಬಂದಿದ್ದೀರ ದಶಕಗಳ ಕಾಲದಿಂದ. ಇತ್ತೀಚೆಗೆ ಶರಣರು ನಗಿಸೋದಕ್ಕಿಂತ ಜೊತೆಗೆ ಹೆದರ್ಸೋಕ್ಕೆ ಶುರುವಾಗಿದ್ದಾರೆ ಅಂತಕ್ಕಂಥದ್ದು. ಇನ್ನೊಂದು ವಿಚಾರ ಹೇಳಬೇಕು ನಿಮಗೆ, ನಾನೊಬ್ಬ ಕಾಮಿಡಿಯನ್ ಆದರೆ ಒಬ್ಬ ಹಾರರ್ ಫಿಲಮ್ ಫ್ಯಾನ್ ಸರ್ ನಾನು. ಹೌದು ಸರ್, ನನಗೆ ಭಾಳ ಇಷ್ಟವಾದ ಜಾನರ್ ಇದು ಯಾವುದು, ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟಪಟ್ಟು ನೋಡುವಂಥ ಜಾನರ್ ಇದು. ಭಾಳ ಜನಕ್ಕೆ ಇದು ನಾನು ಸ್ವಲ್ಪ ವಿಯರ್ಡ ಕನಸಿನ ನಮ್ಮ ಮನೆಯಲ್ಲಿ, ಏನು ನೀನು ಮಾಡೋದೇ ಬೇರೆ, ನಿನಗಿಷ್ಟ ಇರೋದೇ ಬೇರೆ ಅಲ್ವಾ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಇಷ್ಟ ಆಯಿತು. ಬಟ್ ನನಗೆ ಈ ಥರದೊಂದು ಪ್ಲಾಟೇ ನನಗೆ ಸಿಕ್ಕುತ್ತೆ ಅಂತ ಅನ್ನೋವಂಥದ್ದು ನನಗೆ ಗೊತ್ತಿರಲಿಲ್ಲ. ಒಂಚೂರು ಬೇರೆ ಏನೇನೋ ಪ್ರಯತ್ನ ಮಾಡೋಣ ಅಂತ ಇತ್ತೀಚಿನ ದಿವಸಗಳಲ್ಲಿ ನನಗೆ ಅನ್ನಿಸ್ತಾ ಇರೋದು, ನಾನು ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಗೊತ್ತು. ನನ್ನ ಗುರು ಶಿಷ್ಯರು ಸಿನಿಮಾದಿಂದ ಒಂಚೂರು ನನ್ನನ್ನು ಬೇರೆ ಇದರಲ್ಲಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನನ್ನ ತನವನ್ನು ಇಟ್ಕೊಂಡು, ಯಾಕಂದರೆ ಇವತ್ತು ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಬರ್ತಾರೆ ಶರಣ್ ಅಂದರೆ ಸ್ವಲ್ಪ ನಗಿಸ್ತಾರೆ ಅಂತ ಅನ್ನೋವಂಥದ್ದು. ನಗಿಸೋದು ಅದರ ಇನ್ನೊಂದು ಹೆಸರನ್ನ ನಾನು ಎಂಟರ್ಟೈನಿಂಗ್ ಅಂತ ನಾನು ಅದನ್ನು ಕಾಯಿನ್ ಮಾಡ್ತೀನಿ ಅಂತ ಅನ್ನೋದಾದರೆ, ಈ ಸಿನಿಮಾ ನನಗೆ ಬೇಸಿಕಲಿ ನಾನು ಒಂಥರ ಹಾರರ್ ಫಿಲಮ್ ಲವರ್ ಫ್ಯಾನ್ ನಾನು. ಓಕೆ, ಕರ್ವ ನನ್ನ ನೆಚ್ಚಿನ ಹಾರರ್ ಸಿನಿಮಾದಲ್ಲಿ ಕನ್ನಡದಲ್ಲಿ ಇತ್ತೀಚಿನ ಇದರಲ್ಲಿ ಕರ್ವ ನನಗೆ ಈ ಸಿನಿಮಾ, ಈ ಸಿನಿಮಾದ ಮೇಕರ್ಸು ಅಷ್ಟೇ ನನ್ನನ್ನು ಗಮನ ಸೆಳೀತಾರೆ, ಯಾಕಂದರೆ ನನ್ನ ಜಾನರ್ ಅದು, ನನಗೆ ಇಷ್ಟಪಡೋ ಜಾನರ್ ಅಲ್ವಾ. ಯಾರು ಇವ್ರನ್ನ ಮೀಟ್ ಮಾಡಬೇಕಲ್ಲ ಒಂದ್ಸಲ ಅಂದರೆ ಸುಮ್ಮನೆ ಅವ್ರಿಗೊಂದು ಹೇಳಬೇಕಲ್ಲ, ನಾನು ಕರ್ವ ಚೆನ್ನಾಗಿತ್ತು ರೀ ಈ ಥರದ್ದೊಂದು ಕನ್ನಡದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಮಿಸ್ ಆಗಿತ್ತು ಇದು ಅಂದರೆ. ಈಗ ಅವಾಗ ಏನಾಗುತ್ತೆ, ನನ್ನ ಇಟ್ಕೊಂಡು ಒಂದು ಕಾಮಿಡಿ ಇದು ಹಾರರ್ ಸಿನಿಮಾ ಮಾಡಬೇಕು ಅಂತಂದಾಗ ಕಾಮಿಡಿ ದೇವಾನ ಅಂತ ಫಸ್ಟು ಬರೋದೇ ಅದು. ಬಟ್ ನಾವು ಅನ್ಕೊಂಡಿರೋದು ಅದಲ್ಲ, ಈಗ ದೆವ್ವ ಅಂದರೆ ಅದು ಹೆದರಿಸ್ಲಿ ಅಂತ ಹೆದರಿಸ್ತೆ. ಶರಣ ಬಂದ ಅಂದ ತಕ್ಷಣ ಅದು ದೆವ್ವ ಕರಪ್ಟ್ ಆಗೋದು ಬೇಡ, ದೆವ್ವ ದೆವ್ವದ ಕೆಲಸ ಹೆದರ್ಸೋವಂಥ ಕೆಲಸ ಅದಾಗಲಿ ಅನ್ನೋದು ಒಂದಿತ್ತಲ್ವ. ಸೊ ಇದಕ್ಕೆ ಒಂದು ಒಳ್ಳೆ ಪ್ಲಾಟು ಸಿಗಬೇಕು. ಈಗ ನಾನು ಅದನ್ನೇ ಹೇಳಿದೆ, ಈಗ ಶರಣ್ ಅಂತಿದ್ದಂಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನಂಬಿ ಬರುವ ಆಡಿಯನ್ಸ್ಗಳಿಗೆ ನಾವೇನು ಮಾಡ್ತೀವಿ ಅನ್ನೋವಂಥದ್ದು. ಈ ಸಿನಿಮಾ ಹಾರರ್ ಸಿನಿಮಾ, ನೀವು ಇತ್ತೀಚಿನ ಕೆಲವು ಸಿನಿಮಾಗಳು ನೋಡಿದರೆ, ಹೆದರ್ಸೋವಂಥ ಸಿನಿಮಾಗಳು ನೋಡಿದರೆ ಆ ಸಾಲಿಗೆ ಸೇರುವಂಥ ಸಿನಿಮಾ ಇದಾಗಿರುತ್ತೆ. ಮತ್ತು ಇನ್ನು ಕಾಮಿಡಿ ಅಂತಂದಾಗ ನಾನೇನು ಮಾಡಿದ್ದೀನಿ, ಎಂಟರ್ಟೈನ್ಮೆಂಟ್ ಅಂತ ತೊಗೊಂಡ್ರೆ ಖಂಡಿತವಾಗಲೂ ಈ ಸಿನಿಮಾ ಎಂಟರ್ಟೈನ್ಮೆಂಟಲ್ಲಿ ನಿಮ್ಮನ್ನು ನಿರಾಶೆ ಮಾಡಲ್ಲ, ಎಂಟರ್ಟೈನ್ ಮಾಡ್ತೀವಿ ಹಾಗೆ ಹೆದರಿಸ್ತೀವಿ ನಿಮ್ಮನ್ನು. ಅದು ಈ ಸಿನಿಮಾ ಅಂತ ವಿಶೇಷ. ಸೂಪರ್ ಸರ್. ಕರ್ವ ಒಂದು ಹಾರರ್ ಸಿನಿಮಾಗಳಿಗೆ ಒಂದು ಟ್ರೆಂಡ್ ಸೆಟ್ ಮಾಡಿದಂಥ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ಒಂದು ಕಾಲಘಟ್ಟದಲ್ಲಿ. ಸೊ ನವನೀತ್ ಅವರು ಒಂದು ಮಾಡ್ತಿದ್ದಾರೆ ಪ್ರಾಜೆಕ್ಟ್ ಅಂದಾಗ ಅಲ್ಲಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರುತ್ತೆ, ಜೊತೆಗೆ ನಿಮಗೆ ತುಂಬ ಇಷ್ಟವಾದಂಥ ಒಂದಷ್ಟು ಟೆಕ್ನಿಷಿಯನ್ಸ್ ಸೇರ್ಕೊಂಡು ಮಾಡಿದ್ದಾರೆ ಅಂದಾಗ, ಸೊ ಈ ಸಿನಿಮಾದ ಮೇಲೆ ಸಹಜವಾಗಿ ಒಂದು ದೊಡ್ಡ ನಿರೀಕ್ಷೆ ಇರುತ್ತೆ. ಆ ನಿಟ್ಟಿನಲ್ಲಿ ಮಾತಾಡೋದಾದರೆ ಈ ಸಿನಿಮಾಗಿನ ಈ ಮೇಲೆ ಒಬ್ಬ ನಟನಾಗಿ ನನಗೆಷ್ಟು ನಿರೀಕ್ಷೆ ಇದೆಯೋ, ಒಬ್ಬ ಆಡಿಯನ್ಸಾಗಿ ನನಗೆ ಇನ್ನೂ ಡಬ್ಬಲ್ ಇದೆ ಸರ್. ಈ ಸಿನಿಮಾ ನಾನು ಫಸ್ಟ್ ಟೈಮ್ ನೋಡಬೇಕು ನಾನು ಇದನ್ನು ಅಂತ ಅನ್ನೋವಂಥದ್ದು. ಆ್ಯಸ್ ಎ ಹಾರರ್ ಫ್ರಮ್ ಲವರ್ ನಾನೇ ಭಾಳ ಫಿಂಗರ್ಸ್ ಕ್ರಾಸ್ಡ್ ಕ್ಯೂರಿಯಸ್ ಆಗಿದ್ದೀನಿ ಈ ಸಿನಿಮಾ ನೋಡಬೇಕು ಅಂತ ಅನ್ನೋದು. ಆ್ಯಕ್ಟರಾಗಿ ಎಷ್ಟಿದೆ ಅದಕ್ಕಿಂತ ದುಪ್ಪಟ್ಟಾಗಿ ಒಬ್ಬ ಅಭಿಮಾನಿಯಾಗಿ ನನಗಿದೆ. ಕಾರಣ ಏನು ಅಂತಂದರೆ, ನಾನು ಯೂಶ್ವಲಿ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು, ಯಾವುದೇ ಥರದ ರಷಸ್ ಆಗಿರ್ಬೋದು ಅಥವಾ ಎಡಿಟಿಂಗ್ ಟೇಬಲ್ಗೆ ಹೋಗಿ ಒಂದು ಸೀನ್ ನೋಡೋದು ನಾನು ಮಾಡಲ್ಲ. ನಾನು ಎಲ್ಲರೂ ನೋಡೋದು, ನಾನು ಈಗ ಈ ಸಾಂಗ್ ನೋಡಿದ್ದೀನಿ ಅಂತಂದರೆ ನಿಮ್ಮ ಜೊತೆಲೇ ನೋಡಿರೋದು ನಾನು ಇದನ್ನು ಏನು ಡೆಲಿವರ್ ಮಾಡಬೇಕು ಮಾಡಿರ್ತೀನಿ. ಅದು ಅದು ಟೀಮಿನ ವಿಚಾರ, ನನಗೆ ಆ ಎಕ್ಸೈಟ್ಮೆಂಟ್ ಇದೆ ಗೊತ್ತಾ, ಅದು ಹಂಗೆ ಕಾಪಾಡ್ಕೊಂಡಿರುತ್ತೆ. ಸೊ ಇವತ್ತು ನಾನು ಇಷ್ಟೂ ದಿವಸ ನನ್ನ ಸಿನಿಮಾಗಳನ್ನು ನಿಮ್ಗಳ ಜೊತೆಯಲ್ಲೇ ಫಸ್ಟ್ ಡೇ ಫಸ್ಟ್ ಶೋ ನೋಡಿರೋದು ನಾನು. ನಾನು ಯಾವುದೇ ಇದನ್ನು ನಾನು ನೋಡಲ್ಲ ಸರ್ ನಾನು, ಅಥವಾ ಅದಕ್ಕೆ ಮುಂಚೆನೇ ಏನಾದರೂ ಪ್ರೊಜೆಕ್ಷನ್ ಅಂತ ಹಾಕಿದ್ರೆ ನೋಡಿರ್ತೀನಿ ಬಿಟ್ಟರೆ ನಾನು ಎಲ್ಲರ ಜೊತೆ ಸಮಕ್ಷಮ ನನಗೆ ಅಂತ ನಾನು ಇದನ್ನು ಸೀನ್ ಹಾಕ್ರಿ ಅದು ಹಾಕ್ರಿ ನಾನು ನೋಡಿರಲ್ಲ. ಹಾಗಾಗಿ ಈ ಸಿನಿಮಾ ನಾನು ನೋಡಿಲ್ಲ. ನಾನು ಇನ್ನೂ ಯಾಕೆ ಜಾಸ್ತಿ ನನಗೆ ಇದ್ರ ಮೇಲೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಯಾಕೆ ಅಂತಂದರೆ, ಇದ್ರದ್ದೊಂದು ಟೀಸರು ಇದನ್ನು ಮಾಡಿದ್ವಿ ಇತ್ತೀಚೆಗೆ, ಒಂದು ಒಂದು ಇದನ್ನು ಕಟ್ ಮಾಡ್ತಾ ಇದ್ದಾರೆ ಅವರು ಶೋರೀಲ್ ಶೋರೀಲ್ ಇದನ್ನು ಮಾತಾಡ್ತಿರ್ಬೇಕಾರೆ ಹಿಂಗೆ ಅಂದ್ಕೊಂಡಿದ್ದೀವಿ ಹಂಗೆ ಅಂದ್ಕೊಂಡಿದ್ದೀವಿ ಅಂತಂದಾಗ ಇದ್ರದ್ದು ಟೀಸರ್ ನಾನು ನೋಡಿದೆ ಗೊತ್ತಾ, ನನಗೆ ಎಲ್ಲಿದು ಗುರು, ನಾವು ಇದೇ ತಾನೇ ನಾವು ಅಂದ್ಕೊಂಡಿದ್ದು, ನಾನು ಮಾಡಬೇಕು ಅಂತ ಹೊರಟಿದ್ದು ಹಿಂಗೆ ಇದೇ ತಾನೇ ಅಂತ ಏನು ಅಂದ್ಕೊಂಡಿದ್ವಿ, ಅದಕ್ಕಿಂತ ಒಂದು 20-30% ಜಾಸ್ತಿ ಡೆಲಿವರ್ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾಮನ್ನು. ಯಾರು ನೋಡಿದವರೆಲ್ಲರೂ ಕೂಡ ಏನು ಸರ್ ಇದು ಹಿಂಗಿದೆ ಈ ಸಿನಿಮಾ ಅಂತನ್ನೋ ಅಂಥದ್ದು ಅಲ್ಲ. ಆವಾಗ ನನಗೆ ಎಸ್,
ನಾವು ಮಾಡಬೇಕು ಅಂತ ಹೊರಟಂಥ ಒಂದು ಉದ್ದೇಶ ಏನಿದೆ ಗೊತ್ತಾ, ಅದು ನಿಜವಾಗ್ಲೂ ಅದು ಆ ಟಾರ್ಗೆಟನ್ನು ತಲುಪ್ತಾ ಇದೆ ಅಂತಂದಾಗ ಅದಕ್ಕಾಗುವಂಥ ಒಂದು ತೃಪ್ತಿ ಇದೆ ಗೊತ್ತಾ ಸರ್. ಬೇರೆ ಅದು ಏನು ನಮಗೆ ಎಷ್ಟು ದುಡ್ಡು ಕೊಟ್ಟರು ಕೂಡ ಆ ತೃಪ್ತಿಗೆ ಸಮ ಇಲ್ಲ. ಸೊ ಅದೊಂದು ತೃಪ್ತಿ ಈ ಸಿನಿಮಾ ತಂದುಕೊಡುತ್ತೆ ಅನ್ನೋದು ನನ್ನ ನಂಬಿಕೆ.